ಸಲ್ಲಿಸುವ ಮೂಲಕ ಈ ಸಂದರ್ಭದಲ್ಲಿ ನೀವೆಲ್ಲ ಏನು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀರಿ, ಇದಕ್ಕೆ ಇದರಿಂದ ಒಂದು ಸ್ಫೂರ್ತಿ ರೂಪವಾಗಿ ಮೊನ್ನೆಯಷ್ಟೇ ಸನಾತನ ಹಿಂದೂ ಧರ್ಮಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿರತಕ್ಕಂತಹ ಶಿವಮೊಗ್ಗ ನಗರದ ಹರ್ಷ ಎನ್ನುವಂತಹ ಬಜರಂಗ ದಳದ ಕಾರ್ಯಕರ್ತ ಏನು ಸಾವನ್ನ ಅಪ್ಪಿದ್ದಾನೆ. ಚಿಕ್ಕ ವಯಸ್ಸಿನ ಯುವಕ, ಅಂತಹ ಯುವಕನಿಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪ್ರಸಾದ ರೂಪವಾಗಿ ಆ ಕುಟುಂಬಕ್ಕೆ, ಇದು ಹಣದಿಂದ ಆ ವ್ಯಕ್ತಿಯ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯವಿಲ್ಲ, ಆ ವ್ಯಕ್ತಿಯ ಇಲ್ಲದೇ ಇರುವಿಕೆಯಿಂದ ಆತ್ಮಧೈರ್ಯವನ್ನು ತುಂಬುವ ನಿಟ್ಟಿನಲ್ಲಿ ಆ ಕುಟುಂಬದ ಸಂತ್ರಸ್ತ ಕುಟುಂಬಕ್ಕೆ 50,000 ರೂಪಾಯಿಗಳನ್ನು ರಾಯರ ಪ್ರಸಾದ ರೂಪವಾಗಿ ನಾವು ಈ ಸಭಾಮುಖವಾಗಿ ನೀಡ್ತಾ ಇದ್ದೇವೆ. ಇದನ್ನು ಇಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು, ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರುಗಳು, ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಾವೆಲ್ಲರೂ ರಾಘವೇಂದ್ರ ಸ್ವಾಮಿಗಳವರ ಭಕ್ತರಾಗಿದ್ದೀರಿ. ತಮ್ಮ ಮೂಲಕವಾಗಿ ಆ ಕುಟುಂಬಕ್ಕೆ ಈ ಪ್ರಸಾದವನ್ನು ನಾವು ರವಾನಿಸ್ತಾ ಇದ್ದೀವಿ.